ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. KGF ಸಿನಿಮಾ 5 ಭಾಷೆಯಲ್ಲಿ ಬರುತ್ತಿರುವುದರಿಂದ ಅತಿ ಹೆಚ್ಚು ಸ್ಕ್ರೀನ್ ನಲ್ಲಿ ಬಿಡುಗಡೆಯಾಗಲಿದೆ ಎಂದು ಮೊದಲಿನಿಂದಲೂ ಹೇಳಲಾಗಿತ್ತು. ಅದರಂತೆ ಈಗ ಚಿತ್ರಮಂದಿರದ ವಿಷಯದಲ್ಲೂ KGF ದಾಖಲೆ ಬರೆದಿದೆ. ಸದ್ಯದ ಮಾಹಿತಿ ಪ್ರಕಾರ KGF ಸಿನಿಮಾ ಭಾರತದಾದ್ಯಂತ ಸುಮಾರು 2,000 ಸ್ಕ್ರೀನ್ನಲ್ಲಿ ತೆರೆ ಕಾಣಲಿದೆ. ಕನ್ನಡದದ್ದೇ 350 ಅಧಿಕ ಚಿತ್ರಮಂದಿರದಲ್ಲಿ ಸಿನಿಮಾ ಬರ್ತಾ ಇದೆ. ಆ ಕಡೆ ಬಾಲಿವುಡ್ ಖ್ಯಾತ ವಿತರಕ ಫರಾನ್ ಅಖ್ತರ್ ರಿತೇಶ್ ಸಿದ್ವಾನಿ ಹಿಂದಿಯಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದು 500 ಅಧಿಕ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡುತ್ತಿದ್ದಾರಂತೆ. ಇನ್ನು ಉಳಿದ ಎಲ್ಲ ಭಾಷೆಯಲ್ಲಿ ಸೇರಿ 1,800-2,000 ಸ್ಕ್ರೀನ್ನಲ್ಲಿ KGF ನೋಡಬಹುದು. ಇದು ಕನ್ನಡ ಚಿತ್ರರಂಗದ ಮಟ್ಟಿಗೆ ದಾಖಲೆ ಹಾಗೂ ಹೆಮ್ಮೆಯ ವಿಷಯ. ಇಷ್ಟು ಚಿತ್ರಮಂದಿರದಲ್ಲಿ KGF ಬರ್ತಾರೋದು ನೋಡಿದರೆ ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಮಾಡಲಿದೆ ಎಂದು ಅಂದಾಜಿಸಲಾಗುತ್ತಿದೆ. ಈಗಾಗಲೇ ಕನ್ನಡದಲ್ಲಿ 100 ಗಳಿಸುವ ಮೊದಲ ಸಿನಿಮಾ ಇದಾಗಲಿದೆ ಎಂಬ ಮಾತಿದೆ. ಈ ಸ್ಕ್ರೀನ್ ಸಂಖ್ಯೆ ನೋಡಿದರೆ ಇದು ಪಕ್ಕ ಆಗಲಿದೆ. ಡಿಸೆಂಬರ್ 20 5 ಭಾಷೆಗಳಿಗೆ KGF ಬರ್ತಾ ಇದೆ. ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿದ್ದು, ಟಾಕಿಂಗ್ ಸ್ಟಾರ್ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಅಭಿನಯಿಸಿದ್ದಾರೆ. ಓಕೆ ಫ್ರೆಂಡ್, KGF ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ.